2006 ರಲ್ಲಿ ಸಿಎಂ ಆಗಿದ್ದ ಕುಮಾರಸ್ವಾಮಿ ಅವರಿಗೆ ದೂರನ್ನ ನೀಡಲಾಗಿತ್ತು. ನಾರಾಯಣ ಸ್ವಾಮಿ ಅವರ ದೂರನ್ನ ಆಧರಿಸಿ ಆಗ ಸರ್ಕಾರ ತನಿಖೆಗೆ ಆದೇಶವನ್ನ ಸಹ ನೀಡಿತ್ತು. 2006 ರಲ್ಲಿ ಕುಮಾರಸ್ವಾಮಿ ಅವರು ಸಿಎಂ ಆದಂತಹ ಸಂದರ್ಭದಲ್ಲಿ ಭೂಗಳ್ಳರು ಸಾವಿರಾರು ಎಕರೆ ನುಂಗಿರೋದು ಬಯಲಾಗಿದೆ, ಅರಣ್ಯ ಇಲಾಖೆ ಅಧಿಕಾರಿಗಳು ಭೂಗಳ್ಳರ ವಿರುದ್ಧ ಕೇಸನ್ನ ಕೊಟ್ಟಿದ್ದು, ಅರಣ್ಯ ಭೂಮಿ ಸರ್ಕಾರ ಮಂಜೂರು ಮಾಡಿದೆ ಅಂತ ನಕಲಿ ದಾಖಲೆಯನ್ನ ಸೃಷ್ಟಿ ಮಾಡಲಾಗಿತ್ತು. ಆಗ 5 ಎಕರೆ ಗ್ರಾಂಟ್ ಅಂತ ದಾಖಲೆ ಸೃಷ್ಟಿಸಿ ಬೇಲಿಯನ್ನ ಹಾಕಿದ್ದ ಪುಡಾರಿಗಳು. ಭೂ ಮಂಜೂರಾತಿ ದಾಖಲೆ ನಕಲಿ ಅಂತ 2008 ರಲ್ಲಿ ಡಿಸಿ ವರದಿ ಸಲ್ಲಿಕೆ ಆಗಿತ್ತು. 3875 ಎಕರೆ ಅರಣ್ಯ ಭೂಮಿ ಕಬಳಿಕೆ ಅಂತ ವರದಿಯಲ್ಲಿ ಉಲ್ಲೇಖ ಸಹ ಮಾಡಲಾಗಿತ್ತು. 17 ವರ್ಷದ ಬಳಿಕ ದಾಖಲೆಗಳಲ್ಲಿ ಅರಣ್ಯ ಭೂಮಿ ಅಂತ ಉಲ್ಲೇಖ ಆಗಿದೆ. ಇಷ್ಟೆಲ್ಲ ಆದರೂ ಸಹ ಆ ಭೂಮಿಯನ್ನ ವಶಕ್ಕೆ ಪಡೆದಿಲ್ಲ. ಅರಣ್ಯ ಇಲಾಖೆ ಅಧಿಕಾರಿಗಳು ಭೂಗಳ್ಳರ ವಿರುದ್ಧ ಕೇಸ್ ಕೊಟ್ಟಿದ್ರು. ನಂತರದಲ್ಲಿ ವರದಿಯನ್ನ ಸಹ ಸಲ್ಲಿಕೆ ಮಾಡಲಾಗಿತ್ತು. ಈ ಭೂಮಿ ಅರಣ್ಯ ಇಲಾಖೆಗೆ ಸೇರಿದ್ದು ಅಂತ 2008 ರಲ್ಲಿ ಡಿಸಿ ವರದಿಯನ್ನ ಸಲ್ಲಿಕೆ ಮಾಡಿರ್ತಾರೆ. ಭೂ ಮಂಜೂರಾತಿ ದಾಖಲೆ ನಕಲಿ ಅಂತ, ಯಾಕಂದ್ರೆ ನಕಲಿ ದಾಖಲೆಯನ್ನ ಸೃಷ್ಟಿ ಮಾಡಿರ್ತಾರೆ. 5 ಎಕರೆ ಗ್ರಾಂಟ್ ಅಂತ ದಾಖಲೆಯನ್ನ ಸೃಷ್ಟಿ ಮಾಡಿ ಬೇಲಿಯನ್ನ ಹಾಕೊಂಡಿದ್ರು. ಆದ್ರೆ 2008 ರಲ್ಲಿ ಆ ದಾಖಲಾತಿ ನಕಲಿ ಅನ್ನೋದು ವರದಿಯಲ್ಲಿ ಗೊತ್ತಾಗಿರುತ್ತೆ. 3875 ಎಕರೆ ಅರಣ್ಯ ಭೂಮಿಯನ್ನ ಕಬಳಿಕೆ ಅಂತ ವರದಿಯಲ್ಲಿ ಉಲ್ಲೇಖ ಸಹ ಮಾಡಲಾಗಿತ್ತು. 17 ವರ್ಷದ ಬಳಿಕ ದಾಖಲೆಗಳಲ್ಲಿ ಅರಣ್ಯ ಭೂಮಿ ಅನ್ನೋದು ಉಲ್ಲೇಖ ಆಗಿದೆ. 2006 ರಲ್ಲಿ ತನಿಖೆಯನ್ನ ನಡೆಸಲಾಗಿರೋದು. ಕುಮಾರಸ್ವಾಮಿ ಸಿಎಂ ಆದಂತಹ ಸಂದರ್ಭದಲ್ಲಿ ದೂರನ್ನ ದಾಖಲು ಮಾಡಿದ್ರು. ನಾರಾಯಣ ಸ್ವಾಮಿಯವರು ಆ ದೂರಿನ ಆಧಾರದ ಮೇಲೆ ತನಿಖೆಗೆ ಆದೇಶವನ್ನ ಸಹ ನೀಡಲಾಗಿತ್ತು. ಅಲ್ಲಿ ಭೂ ಕಳ್ಳತನ ಆಗಿರೋದು, ಭೂಗಳ್ಳರು ತಮ್ಮ ಪಾಲು ಮಾಡಿಕೊಂಡಿರೋದು ಇಷ್ಟೆಲ್ಲ ಎಕರೆ ಭೂಮಿಯನ್ನ ಅನ್ನೋದು ಸಾಬೀತಾಗಿತ್ತು ಆ ವರದಿಯಲ್ಲಿ. ಆದರೂ ಸಹ ಭೂಮಿಯನ್ನ ವಶಪಡಿಸಿಕೊಳ್ಳೋದಕ್ಕೆ ಮೀನಾಮೇಷ ಎಣಿಸಲಾಗಿದೆ. ಅರಣ್ಯ ಭೂಮಿ ಅಂತ ವರದಿ ಇದ್ರು ಹಾಗಾದ್ರೆ ಹಿಂದೇಟ್ ಹಾಕಿದ್ ಯಾಕೆ? ಅರಣ್ಯ ಇಲಾಖೆ ನೀಡಿದ್ದ ದೂರನ್ನ ಆಧರಿಸಿ ಚಾರ್ಜ್ ಶೀಟ್, ಶ್ರೀನಿವಾಸಪುರ ಕೋರ್ಟ್ ನಲ್ಲಿ ಭೂಗಳ್ಳರ ವಿರುದ್ಧ ವಿಚಾರಣೆ. 40-50 ವರ್ಷಗಳಿಂದ 483 ಮಂದಿ ಅರಣ್ಯ ಭೂಮಿಗೆ ಬೇಲಿ ಹಾಕಿದ್ದಾರೆ. ಬೇಲಿ ಹಾಕಿದ್ದ ಕಡೆ ತೆರವು ಮಾಡುವ ಕೆಲಸ ಮಾಡ್ತಾ ಇದ್ದೀವಿ, ಭೂ ವಶಕ್ಕೆ ಪಡ್ತೀವಿ ಅಂತ ಡಿಎಫ್ಒ ಏಳುಕೊಂಡಲ ಹೇಳಿದ್ದಾರೆ. ಭೂಮಿಯನ್ನ ವಶಕ್ಕೆ ಪಡಿತೀವಿ ಅಂತ ಈಗ ಡಿಎಫ್ಒ ಏಳುಕೊಂಡಲ ಹೇಳಿದ್ದಾರೆ. ಬೇಲಿ ಹಾಕಿದ್ದ ಕಡೆ ತೆರವನ್ನ ಮಾಡುವಂತಹ ಕೆಲಸವನ್ನ ಮಾಡ್ತಾ ಇದ್ದೀವಿ. 40-50 ವರ್ಷಗಳಿಂದ 483 ಮಂದಿ ಅರಣ್ಯ ಭೂಮಿಗೆ ಬೇಲಿ ಹಾಕೊಂಡಿದ್ದಾರೆ. ಅದನ್ನ ಈಗ ತೆರವು ಮಾಡ್ತೀವಿ, ಅರಣ್ಯ ಇಲಾಖೆ ಅದನ್ನ ವಶಪಡಿಸಿಕೊಳ್ಳುತ್ತೆ ಅಂತ ಡಿಎಫ್ಒ ಏಳುಕೊಂಡಲ ಹೇಳಿದ್ದಾರೆ. ಶ್ರೀನಿವಾಸಪುರದಲ್ಲಿ ಸುಮಾರು 3000 ಎಕರೆದ್ದು ಅಷ್ಟು ಶ್ರೀನಿವಾಸಪುರ ತಾಲೂಕಿನಲ್ಲಿ ನಾವು ಎನ್ಕ್ರೋಚ್ಮೆಂಟ್ ಬೆಳೆಸಲಿಕ್ಕೆ ಇದೆ. ಅದರಲ್ಲಿ ಆಲ್ಮೋಸ್ಟ್ 400 ಕೇಸ್ಗಳವರೆಗಿನೂ ಶ್ರೀನಿವಾಸಪುರ ತಾಲೂಕಿನಲ್ಲಿದೆ. ನಮ್ಮದು ಮೇಜರ್ ಎನ್ಕ್ರೋಚ್ಮೆಂಟು ಇರೋದು ಏರಿಯಾ ಅಲ್ಲಿ ಶ್ರೀನಿವಾಸಪುರ ತಾಲೂಕಿನೇ ಇದೆ. ಇದರಲ್ಲಿ ನಾವೆಲ್ಲ ಕಾನ್ಸಂಟ್ರೇಟ್ ಮಾಡಿದ್ದೀವಿ. ಸುಮಾರು ಅದೇ ನಾನು ಹೇಳಿದ್ನಲ್ಲ, ಇದರಲ್ಲಿ ಸುಮಾರು 200ರಷ್ಟು 64A ಪ್ರೊಸೀಡಿಂಗ್ಸ್ದನ್ನು ನಾವು ಆಲ್ರೆಡಿ ಮಾಡಿಕೊಟ್ಟಿದ್ದೀವಿ. ಇದೆಲ್ಲದೂ ಈಗ ನಾನು ಒಂದು ಹೇಳಲಿಕ್ಕೆ ಇಚ್ಛಪಡ್ತಾ ಇದ್ದೀನಿ, ಕೆಲವರು ಇಲ್ಲೀಗಲಾಗಿ ಅಲ್ಲಿ ಇದ್ದದ್ದನ್ನು ಈಗ ಈ ಪ್ರೊಸೀಡಿಂಗ್ಸ್ ಎಲ್ಲ ಆಗಿದ ಮೇಲೆ ಅವರು ಅರಣ್ಯ ಅಂತ ಇದ್ದ ಎಲ್ಲ ಏರಿಯಾನಲ್ಲಿ ನಾವು ಎವಿಕ್ಟ್ ಮಾಡಲಿಕ್ಕೆ ಎಲ್ಲ ಕ್ರಮ ಕೈ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.